ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನನ್ನ ಚಾನಲ್ ನೋಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇದೊಂದು ಬೋಟ್ ನೆಕ್ ಡಿಸೈನು, ಇದು ಬಂದ್ಬಿಟ್ಟು ನಾರ್ಮಲ್ ಬ್ಲೌಸ್ ಇದೆ. ನಾರ್ಮಲ್ ಬ್ಲೌಸ್ ನಾವು ಬೋಟ್ ನೆಕ್ಗೆ ಯಾವ ರೀತಿ ಅಳತೆ ತೊಗೋಬೇಕಪ್ಪ ಅಂದರೆ, ಫಸ್ಟ್ಗೆ ನಾವು ಸೊಂಟದ ಸುತ್ತಳತೆ ತೊಗೋಬೇಕು. ನೋಡಿ ಈ ರೀತಿ ಸೊಂಟದ ಸುತ್ತಳತೆ ಎಷ್ಟಿದೆ ಇಲ್ಲಿ. ನಾವು ಈ ಪಟ್ಟಿನ ತೊಗೋಬಾರ್ದು, 33.5 ಇದೆ, 33.5ನ ಈ ರೀತಿ 4 ಭಾಗ ಮಾಡ್ಕೋಬೇಕು. ನಮಗೆ ಇದು 8 ಕಾಲು ಬರುತ್ತೆ, 8 ಕಾಲಿಗೆ 1.5 ಇಂಚ್ ಆ್ಯಡ್ ಮಾಡ್ಕೋಬೇಕು. 8 ಕಾಲು ಅಂದರೆ 9 ಕಾಲು, 10 ಕಾಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 2 ಇಂಚ್ ಆ್ಯಡ್ ಮಾಡ್ಕೋಬೇಕು, 8 ಕಾಲು ಇದೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಿದ್ರೆ 9 ಕಾಲು ಬರುತ್ತೆ. 9 ಕಾಲಿಗೆ ತೊಗೋಬೇಕಾಗುತ್ತೆ. ಇದು 9 ಕಾಲು ಅಂದರೆ 9 ಕಾಲು 2 ಇಂಚು ಫ್ರಂಟ್ಗೆ, 9 ಕಾಲು 10 ಕಾಲು 11 ಕಾಲು ಆಯಿತು. ಇನ್ನು ಈ ಕಡೆ ಬ್ಯಾಕ್ಗೆ 2 ಇಂಚು, ಅದರಲ್ಲಿ 1 ಇಂಚು ಡಾಟ್ ಪಾಯಿಂಟ್ ಹಿಡಿತೀವಲ್ಲ ಅದಕ್ಕೆ, ಒಟ್ಟು ನಾವು 5 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 9 ಕಾಲು ಅಂದರೆ 14 ಕಾಲು ತೊಗೋಬೇಕು. ಯಾಕೆಂದರೆ ನಾವು ತಿರುಗಿಸಿದಾಗ ನಾವು ಬಟ್ಟೆ ಈ ಫ್ರಂಟು ಬ್ಯಾಕ್ ಎರಡು ಒಟ್ಟಿಗೆ ತೊಗೊಳೋದ್ರಿಂದ ನಾನು 8 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. 4 ಇಂಚು, 1 2 3 4 5 ಇಂಚು, 5 ಇಂಚ್ಗೆ ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಇದು ಹ್ಯಾಂಡ್ಸ್ದು ಸೈಡ್ಗೆ ಇಟ್ಬಿಡೋಣ. ಇವಾಗ ಇದನ್ನು ಈ ಥರ ತೆಗೆದುಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಹೀಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ತೊಗೋಬೇಕು. ಓಪನ್ ಇರೋದು ನಮ್ಮ ಎದುರುಗಡೆ ಇರಬೇಕು, ಆ ಕಡೆ ಇರಬೇಕು. ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಈ ರೀತಿ ತೊಗೊಂಡು ಈ ರೀತಿ ಇಟ್ಕೋಬೇಕು. ಇವಾಗ ಇಲ್ಲಿ ಬಂದುಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹೀಗೆ ಇವಾಗ ಉದ್ದ ನೋಡಬೇಕು ಬ್ಲೌಸ್ದು. ಬ್ಲೌಸ್ ಈ ರೀತಿ ಇಟ್ಕೊಂಡು ಬ್ಯಾಕ್ ಸೈಡಲ್ಲಿ ನೋಡಿ, ನಾವು ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಜಾಯಿಂಟಿಂದ ತೊಗೋಬೇಕು. ನೀವು ಸ್ಟಿಚಿಂಗು ಸೇರ್ಸಾದ್ರೂ ತೊಗೋದು, ಒಟ್ಟಲ್ಲಿ ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಅದ್ರ ಮೇಲೆ 1/2 ಇಂಚು ತೊಗೋಬೇಕು ಸ್ಟಿಚಿಂಗಿಗೆ. ಅಲ್ಲಿಂದ ನಮಗೆ ಇದು ಬಂದ್ಬಿಟ್ಟು 16 ಇದೆ, 1/2 ಇಂಚು ಸ್ಟಿಚಿಂಗಿಗೆ. ಇಲ್ಲಿ ಆಲ್ರೆಡಿ ಬಿಟ್ಟಿದ್ದೀನಿ, ಇಲ್ಲಿಗೆ ಇಲ್ಲಿಗೆ 16 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಮಾಡಿಕೊಂಡು ಇವಾಗ ಇದು ಇದು ಸೊಂಟದ ಸುತ್ತಳತೆ ಬಂದ್ಬಿಟ್ಟು 8 ಕಾಲು, 8 ಕಾಲಿಗೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಬ್ಯಾಕ್ ಬಟನ್, ಹಂಗಾಗಿ ನಾನು ಇಲ್ಲಿ ಆಲ್ರೆಡಿ 1/2 ಇಂಚು ಇದು ಉಕ್ಸ್ಪಟ್ಟಿ ಐ ಪಟ್ಟಿ ಬರುತ್ತಲ್ವ ಅದಕ್ಕೆ ಬಿಟ್ಬಿಡ್ತೀನಿ 1/2 ಇಂಚ್ನ. ಈ ರೀತಿ ಉಕ್ಸ್ಪಟ್ಟಿ ಐ ಪಟ್ಟಿ ಬರುತ್ತಲ್ಲ ಅದಕ್ಕೆ 1/2 ಇಂಚು ಬಿಟ್ಟಿದ್ದೀನಿ. ಇವಾಗ ಇಲ್ಲಿಂದ ನಾವು ತೊಗೋಬೇಕು, ಇಲ್ಲಿಂದ ಇಲ್ಲಿ ನಾವು 10 ಕಾಲು ಬಂತಲ್ವಾ ಎದೆ ಸುತ್ತಾಡತ್ತೆ, 10 ಕಾಲು 8 ಕಾಲಿಗೆ 2 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀವಿ. 8 ಕಾಲು ಬಂತು ಸೊಂಟ ಸುತ್ತಾಡಿದ್ರೆ, ಅದಕ್ಕೆ ಪ್ಲಸ್ 2 ಆ್ಯಡ್ ಮಾಡಿದ್ರೆ 10 ಕಾಲು ಬಂತು. 10 ಕಾಲು, 10 ಕಾಲಿಗೆ 10 ಕಾಲನ್ನ 2 ಭಾಗ ಮಾಡ್ಕೋಬೇಕು. ಈ ರೀತಿ 2 ಭಾಗ ಮಾಡಿದಾಗ ನಮ್ಗೆ 5.2 ಬಂತು, 5 ಇಂಚ್ ತೊಗೊಳ್ಳೋಣ. 5ಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ 7 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲ 1/2 ಇಂಚ್ ಬಿಟ್ಟಿದ್ದೇವಲ್ಲ ಅದು ಬಿಟ್ಟು 7 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. 7 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಈ ಕಡೆಯಿಂದ ಈ ಕಡೆಗೆ ನಮಗೆ 2.5 ಇಂಚ್ ಆದರೆ ಸಾಕು, 2.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಡಿಸೈನ್ ಬರುತ್ತೆ, ಇಲ್ಲ ಆಲ್ರೆಡಿ ಒಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. 3.5 ಇಂಚಿಗೆ ಮಾಡ್ಕೋತೀನಿ, 3.5ಗೆ. ಹಿಂದೆ ಡೀಪ್ ಇರೋದ್ರಿಂದ ಇಲ್ಲಿ ಡಿಸೈನ್ ಇಲ್ಲಿ ಕೆಳಗಡೆ ಬರುತ್ತೆ, ಇಲ್ಲಿ ಕವರ್ ಆಗುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ 3.5 ಇಂಚಿಗಾದರೆ ಸಾಕು. ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ನಮಗೆ ಎಷ್ಟು ಗ್ಯಾಪ್ ಕೊಡ್ತೀವೋ ಅಷ್ಟನ್ನು ಕೆಳಗಡೆ ತೊಗೋತೀನಿ. ಇವಾಗ ಇದು ಆಲ್ರೆಡಿ ಎಷ್ಟಿದೆ, ಇದು 4.5 ಇದೆ, 5 ಇಂಚಿಗೆ ನಾನು ಮೇಲ್ಗಡೆ ತೊಗೋತಾ ಇದ್ದೀನಿ ಕೆಳಗಡೆಯಿಂದ. ನಮಗೆ ಡಿಸೈನ್ ಇಲ್ಲಿಗೆ ಬರುತ್ತೆ, ಹಿಂಗೆ ಬರುತ್ತೆ, ಇಲ್ಲಿ ಓಪನ್ ಬರುತ್ತೆ, ಇಲ್ಲಿ ಕವ, ಇಲ್ಲಿ ಉಕ್ಸ್ಪಟ್ಟೆ ಐಪಟ್ಟಿ ಬರುತ್ತೆ, ಇಲ್ಲಿ ಟ್ಯಾಗ್ ಬರುತ್ತೆ. ಇಲ್ಲಿ ಡಿಸೈನ್ ಮಾಡಿ ಟ್ಯಾಗ್ ಇಟ್ಕೋಬೇಕು, ಇಲ್ಲಿ ಉಕ್ಸ್ಪಟ್ಟೆ ಐಪಟ್ಟಿ ಬರುತ್ತೆ, ಇದು ಮಾಮೂಲಿ ಬರುತ್ತೆ. ಈ ಥರ ಡಿಸೈನ್ ಬರುತ್ತೆ. ಇದು ನಾನು ಕ್ಯಾನ್ವಸ್ ಕಟ್ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ ಯಾವ ರೀತಿ, ಆಮೇಲೆ ಕ್ಯಾನ್ವಸ್ ಅಟ್ಯಾಚ್ ಮಾಡ್ಕೊಳ್ಳೋದು ಈ ಥರ ಬರುತ್ತೆ ಅಂತ ಸಿಂಪಲಾಗಿ ತೋರಿಸ್ತೀನಿ. ಇಲ್ಲಿ ಬಟನ್ಸ್ ಬರುತ್ತೆ ಹೀಗೆ. ಮತ್ತು ಇಲ್ಲಿ ಬಂದ್ಬಿಟ್ಟು 7 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ಈ ಕಡೆಯಿಂದನು 7 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ನಾವು 1/2 ಇಂಚ್ ಬಿಟ್ಟಿದ್ದೀವಲ್ಲ ಅದು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಸ್ಕೇಲಾಗಿ ಈ ಥರ. ಇಲ್ಲಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿ ನಾವು 10 ಕಾಲನ್ನ ಮಾರ್ಕ್ ಮಾಡ್ಕೋಬೇಕು. 10 ಕಾಲು ಮತ್ತು ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಇಲ್ಲಿ ಬಂದ್ಬಿಟ್ಟು 8 ಕಾಲು
ಒಂದು ಇಂಚು ಸ್ಟಿಚಿಂಗಿಗೆ ಡಾಟ್ಗೆ ಮತ್ತೆ 2 ಇಂಚು ಎಕ್ಸ್ಟ್ರಾ. ಇಲ್ಲಿ ಕರೆಕ್ಟಾಗಿ ಬಂತು, ಈಗ ಬರುತ್ತೆ. ಇವಾಗ ಇದು ಬಂದ್ಬಿಟ್ಟು ಒಂದು 1/2 ಇಂಚು ಒಳಗಡೆ ತೊಗೋಬೇಕು, ಒಂದು 1/2 ಇಂಚು ನೋಡಿ, 1/2 ಇಂಚು ಒಳಗಡೆ ತೊಗೋಬೇಕು. ಯಾಕಪ್ಪ ಅಂದರೆ ಇದು ಬೋಟ್ ನೆಕ್ ಆಗಿರೋದು, ಇದೆಲ್ಲ ಲೂಸ್ ಬರಬಾರ್ದು ಅಂತ ಒಂದು 1/2 ಇಂಚು ಒಳಗಡೆಗೆ ತೊಗೋಬೇಕು. ಈ ರೀತಿ ತೊಗೋಬೇಕು, ಇಲ್ಲಿಂದ ಈ ರೀತಿ ಕ್ರಾಸಾಗಿ ಮಾಮೂಲಿ ನಾವು ಏನು ತೊಗೋತೀವಿ ಹಾಗೇ ಮಾಡ್ಕೊಳ್ಳೋದು, ಈ ರೀತಿ ಹೋಗುತ್ತೆ. ಮತ್ತು ಇಲ್ಲೂ ಒಂದು 1/2 ಇಂಚು ಕೆಳಗಡೆಗೆ ಮಾಡ್ಕೋಬೇಕು. ಇಷ್ಟೇ, ಇದು ನೀಟಾಗಿ ಇದನ್ನು ಈಗ ತೊಗೋಬೇಕು. ಈಗ ಇದನ್ನು ನಾನು ಇಲ್ಲಿ ಸುತ್ತ ಕಟ್ ಮಾಡ್ಕೋತೀನಿ, ಇದೆಲ್ಲ ಆಮೇಲೆ ಕಟ್ ಮಾಡ್ತೀನಿ. ಮತ್ತೆ ಈ ಕಡೆಯಿಂದ ಇದು ಆಮೇಲೆ ಕ್ಯಾನ್ವಸ್ ಕಟ್ ಸ್ಟಿಚಿಂಗ್ ಮಾಡುವಾಗ ನಾನು ತೋರಿಸ್ತೀನಿ. ಮತ್ತೆ ಇವಾಗ ಇದೀಗ ಇಟ್ಕೋತೀನಿ, ಮತ್ತೆ ಹೀಗೆ, ಯಾಕಂದರೆ ಇದಕ್ಕೆ ಓಪನ್ ಇರಬಾರ್ದಲ್ಲ ಮುಂದೆ. ಆಮೇಲೆ ಇದು ಬಂದುಬಿಟ್ಟು ಇದು ಪ್ರಿನ್ಸ್ ಕಟ್ಟು, ಇದು ಆಲ್ರೆಡಿ ಈ ಕಡೆ 1/2 ಇಂಚು ಇದು ಬಿಟ್ಟು ತಗೊಳ್ಳೋಣ. ಮತ್ತೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದು ಸುತ್ತ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಇದನ್ನು ತೆಗೆದ್ಬಿಟ್ಟು ಇವಾಗ ನಾವು ಮತ್ತೆ ಇದಕ್ಕೆ ಇದು ಮಾರ್ಕ್ ಮಾಡಿಕೊಂಡು ಶೇಪ್ ತೆಗಿಬೇಕಲ್ಲ. ಮತ್ತೆ ಈ ರೀತಿ ಹೋಗುತ್ತೆ 1/2 ಇಂಚು. ಇದು ಬಂದುಬಿಟ್ಟು ಫ್ರಂಟು, ಫ್ರಂಟ್ ನಾರ್ಮಲ್ ನೆಕ್ಕೆ ಬರುತ್ತೆ ಇದು. ಏಳುವರೆ ಇದೆ, 7:30ಗೆ ಮಾರ್ಕ್ ಮಾಡ್ತೀನಿ. ಸ್ಕೇಲ್ ದೊಡ್ಡದು, ಇದನ್ನ ತಗೊಂಡು ಈ ರೀತಿ ಸ್ವಲ್ಪ ಬರ್ತಿದ್ದೇನೆ ನಿಮಗೆ ಕ್ರಾಸ್ ಮಾಡ್ಕೊಳ್ಳೋಣ. ಆಯಿತು, ಫ್ರಂಟ್ ಬಂದ್ಬಿಟ್ಟು ಡಾಟ್ ಪಾಯಿಂಟ್ ತಗೊಳ್ಳೋಣ. ಇಲ್ಲಿಂದ 12:30 ತೊಗೋಬೇಕು ಡಾಟ್ ಪಾಯಿಂಟು, 12:30ಯಿಂದ 16 ಇಂಚು, 12:30 ಮತ್ತು 16:30, ಇಲ್ಲ 1 ಇಂಚು ಆ್ಯಡ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಕಟ್ ಮಾಡಬೇಕಾಗುತ್ತೆ. ಹಿಂಗೆ ಈ ಥರ ಒಂದೊಂದ್ಸಲ ಬೋಟ್ ನೆಕ್ ಆದರೆ ಸ್ವಲ್ಪ ಹಿಂಗೆ ಎಡವಟ್ ಆಗುತ್ತೆ. ಎಡವಟ್ ಅಂತ ಏನಿಲ್ಲ, ಇವಾಗ ಇದಕ್ಕೆ ಇಲ್ಲಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಪೀಸ್ನ ಕೊಟ್ಕೊಂಡು ಇದನ್ನೇ ತೋರಿಸ್ತೀನಿ, ಇದನ್ನೇ ಜಾಯಿಂಟ್ ಮಾಡ್ಕೊಳ್ಳೋಣ. ಜಾಯಿಂಟ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಒಂದ್ಸಲ ಹಂಗಾಗುತ್ತೆ, ನಾವು ಎಷ್ಟೇ ಬಟ್ಟೆ ತೊಗೊಂಡಿದ್ರು ಒಂದ್ಸಲ ಫ್ರಂಟ್ಗೆ ನಾನು ಅದು ತೊಗೊಂಡಿದ್ರೆ ಸರಿ ಹೋಗೋದು, ಈಗ ತೊಗೊಂಡಲ್ವಾ ಫ್ರಂಟ್ ಓಪನ್ ಇರೋದು, ಅದಕ್ಕೆ ಹಿಂಗಾಯಿತು ನೋಡಿ. ಈ ರೀತಿ ತೊಗೊಂಡು 12:30 ಇಲ್ಲಿಂದ 16, ಇನ್ನೊಂದ್ಸಲ ಮಾಡ್ತೀನಿ. ಆಲ್ರೆಡಿ ಇಲ್ಲಿ ಮಾರ್ಕ್ ಇದೆ, ಮ್ಯಾಚ್ ಹಾಕಿರೋದು, ಅಲ್ಲಿವರೆಗೂ ಡಾಟ್ ಪಾಯಿಂಟ್. ಅದು ಮಾಮೂಲಿ ಡಾಟ್ ಪಾಯಿಂಟು ಬೆಲ್ಟ್ ಎಲ್ಲ ಬರುತ್ತೆ ಇದಕ್ಕೆ, ಆ ಥರ ಪ್ರಿನ್ಸ್ ಕಟ್ಟು. ಇಲ್ಲಿಂದ 11
ಹನ್ನೊಂದು ಹದಿನೈದುವರೆ ಇದು ಬಂದ್ಬಿಟ್ಟು ಹನ್ನೊಂದು, ಇದು ಬಂದ್ಬಿಟ್ಟು ಹದಿನೈದುವರೆ, ಹದಿನೈದುವರೆಗೆ ಬಂತು. ಅದಕ್ಕೆ ಈ ರೀತಿ ಬಂತು. ಇದು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ, ನಾನು ಮಾರ್ಕ್ ಮಾಡ್ಕೋಬೇಕು. ಇವಾಗ ಹಾಗೆ ಕಟ್ ಮಾಡೋದಕ್ಕೂ ಆಗಲ್ಲ. ಇಲ್ಲಿ ಬಂದ್ಬಿಟ್ಟು ಒಂದೂವರೆ ಇಂಚಿಗೆ, ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತು ಇಲ್ಲಿಂದ ಮೂರುವರೆ, ಮತ್ತು ಈ ಕಡೆ ಒಂದು ಇಂಚು, ಈ ಕಡೆ ಒಂದು ಇಂಚು, ಮತ್ತು ಇಲ್ಲಿ ಬರುತ್ತೆ. ಇದು ಜಾಯಿಂಟ್ ಮಾಡಿಕೊಂಡು ನಾನು ಅಲ್ಲೇ ಕಟಿಂಗ್ ಮಾಡಿ ತೋರಿಸ್ತೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಜಾಯಿಂಟ್ ಮಾಡಿಕೊಂಡು ಅದಂಗೆ ಕಟಿಂಗಲ್ಲೇ ತೋರಿಸ್ತೀನಿ ನಾನು.